ವೆಲ್ಕಮ್ ಒನ್ಸ್ ಅಗೇನ್ ಟು ಗಾಯತ್ರಿಸ್ ಕಿಚನ್. ನಿಮಗೆಲ್ಲ ನೆನಪಿರಬಹುದು, ನನ್ನ ಫಸ್ಟ್ ವಿಡಿಯೋನಲ್ಲಿ ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಅಂದಿದ್ದೆ. ಸೊ ಇವತ್ತು ಸಾಂಬಾರ್ ಪೌಡರ್ ಮಾಡ್ತಿದ್ದೀನಿ, ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದು ಅಂತ. ನೂರು ಗ್ರಾಮ್ ಹಬೆಜ್ ತೊಗೊಂಡಿದ್ದೀನಿ, 10 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ಇಟ್ಕೊಂಡಿದ್ದೀನಿ, 2 ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ, 1 ಚಕ್ರ ಮೊಗ್ಗು ತೊಗೊಂಡಿದ್ದೀನಿ, 4 ನಾಗಕೇಸರ ಅಂತ ತೊಗೊಂಡಿದ್ದೀನಿ. ಇದು ನಿಮ್ಮ ಅಂಗಡಿಯಲ್ಲಿ ಹೋದರೆ ನಿಮಗೆ ಸಿಗತ್ತೆ ಹೆಸರು ಹೇಳಿದರೆ. ಇದು 3 ತುಕಡಿ ದಾಲ್ಚಿನ್ನಿ ತೊಗೊಂಡಿದ್ದೀನಿ, ಇದು 4 ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಜೀರಿಗೆ, 1 ಚಿಟಿಕೆ ಇಂಗ್ ಪೌಡರ್, 1/2 ಸ್ಪೂನ್ ಮೆಂತ್ಯಕಾಳು, 1/2 ಸ್ಪೂನ್ ಉಪ್ಪು, 1/2 ಸ್ಪೂನ್ ಸಾಸಿವೆ, 1 ಸ್ಪೂನ್ ಅರಿಶಿನ ಪೌಡ್ರು, 2 ಸ್ಪೂನ್ ಕಡ್ಲಿಬೇಳೆ. ಇವಾಗ ಗ್ಯಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಫ್ಲೇಮ್ ಸಣ್ಣದಾಗಿ ಇಟ್ಕೊಳ್ಳಿ. ಹವೇಜ ಹಾಕ್ತಾ ಇದ್ದೀನಿ. ಲೈಟಾಗಿ ಹುರ್ಕೋಬೇಕು, ಆಮೇಲೆ ಸೀದ್ ಹೋಗ್ಬಾರ್ದು. ಇದು ನೋಡಿ ಈ ತರ ನೋಡಿ, ಇವಾಗ ಇದಾಗಿದೆ. ಒಂದೆರಡರಿಂದ 3 ನಿಮಿಷ ಆದರೆ ಸಾಕು, ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದನ್ನು ನಾನು ತೆಗಿತೀನಿ. ಹಬೆಜ ಹಾಕಿದ ತಕ್ಷಣನೇ ಕರಿಬೇವೆಲ್ಲ ಇದರಲ್ಲೇ ಹಾಕ್ಕೊಂಬಿಡಿ, ಕರಿಬೇವಿನ ಹುರಿಯೋದು ಬೇಡ, ಇಷ್ಟು ಬಿಸಿ ಆದರೆ ಸಾಕು. ಇವಾಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಉದ್ದಿನಬೇಳೆ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ. ಇದಕ್ಕೆ ಆಯಿಲ್ ಹಾಕಬೇಡಿ, ಹಾಕಿ ಹುರ್ಕೊಳ್ಳಿ. ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಅಷ್ಟೇ. ಇವಾಗ ಇದಾಗಿದೆ ನೋಡಿ, ಇಷ್ಟು ಬ್ರೌನ್ ಆದರೆ ಸಾಕು. ಇದು ಇದರಲ್ಲಿ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕ್ತಾ ಇದ್ದೀನಿ, ಮೆಂತೆ, ಸಾಸಿವೆ, ದಾಲ್ಚಿನ್ನಿ ಹಾಕ್ತಾ ಇದ್ದೀನಿ, ಮಸಾಲೆ ಎಲ್ಲ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಹುರ್ಕೋಬೇಕು. ಇದು 1 ನಿಮಿಷ ಹುರ್ಕೊಂಡು ಈಗ ತೆಗಿತೀನಲ್ಲ ಅವಾಗ ಇದರಲ್ಲಿ 1 ಚಿಟಿಕೆ ಹಿಂಗ್ ಪೌಡರ್ ಹಾಕ್ಕೊಳ್ಳಿ, ಅಷ್ಟೇ ಸಾಕು. 1 ಚಿಟಿಕೆ ಅಷ್ಟೇ ಸಾಕು, ಇಷ್ಟು ಬಿಸಿ ಆದರೆ ಸಾಕು. ಇವಾಗ ಇದು ತೆಗಿತಾ ಇದ್ದೀನಿ.
ಅದೇ ಪಾತ್ರೆನಲ್ಲಿ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಇವಾಗ ಒಣ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದೆರಡೇ ಹನಿ ಅಷ್ಟೇ ಆಯಿಲ್ ಹಾಕ್ತಾ ಇದ್ದೀನಿ. ಯಾಕೆಂದರೆ ಒಣ ಮೆಣಸಿನಕಾಯಿ ಹುರಿದ್ರೆ ಘಾಟ್ ಬರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಘಾಟ್ ಬರಲ್ಲ ಅಂತೇಳಿ ಹಾಕ್ತಾ ಇದ್ದೀನಿ. ಆಮೇಲೆ ನೀವು ಈ ಥರ ಇಷ್ಟೇ ತುಂಡು ಮಾಡ್ಕೊಳ್ಳಿ, ಅಂದರೆ ಹುರಿಯೋಕ್ಕೆ ಸರಿ ಆಗತ್ತೆ. ಮೂರರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದೇ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಈ ಥರ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಇಡಿ. ಒಂದು 10 ನಿಮಿಷ ಹೀಗೆ ಇಟ್ಟುಬಿಡಿ ತಣ್ಣಗಾಗೋವರೆಗೂ. ಇವಾಗ ಇದು ಪೂರ್ತಿ ತಣ್ಣಗಾಗಿದೆ, ಮಿಕ್ಸಿ ಜಾರ್ನಲ್ಲಿ ಹಾಕ್ತಾ ಇದ್ದೀನಿ. ಕೆಲವೊಬ್ಬರು ಅಕ್ಕಿ ಹಾಕ್ತಾರೆ, ಇದಕ್ಕೆ ನಾನು ಅಕ್ಕಿ ಹಾಕ್ತಾ ಇಲ್ಲ. ಇವಾಗ ಇದರಲ್ಲಿ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದು ಮಿಕ್ಸಿ ಮಾಡ್ಕೋಬೇಕು ನೋಡಿ, ಈ ಥರ ಪೌಡರ್ ಮಾಡ್ಕೋಬೇಕು. ಇಷ್ಟು ಬಂದರೆ ಸಾಕು. ಇವಾಗೆಲ್ಲ ಪೌಡರ್ ರೆಡಿಯಾಗಿದೆ. ಇವಾಗ ಎಲ್ಲ ಚೆನ್ನಾಗಿ ಕಲಸ್ಕೊಡಿ. ನೋಡಿ ಫ್ರೆಂಡ್ಸ್, ಸಾಂಬಾರ್ ಪೌಡರ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಇನ್ನೊಂದೇನೆಂದರೆ ಇದು 5-6 ತಿಂಗಳವರೆಗೂ ಇಡಬಹುದು, ಇದೇನು ಕೆಡಲ್ಲ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಬಾಯ್ ಬಾಯ್.